ಉಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ನಾಳೆ ಸೆಷನ್ಸ್ ಕೋರ್ಟ್ ನೀಡಲಿದ್ದಂತಹ ಆದೇಶಕ್ಕೆ ಹೈಕೋರ್ಟ್ ತಡೆ ಒಡ್ಡಿದೆ. ಉಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಇದೆ. ನಾಳೆ ಸೆಷನ್ಸ್ ಕೋರ್ಟ್ ನೀಡಲಿದ್ದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಆಗಸ್ಟ್ 29ರವರೆಗೆ ಯಾವುದೇ ಆದೇಶ ನೀಡದಂತೆ ಹೈಕೋರ್ಟ್ ತಡೆ ನೀಡಿದೆ. ಉಡಾ ಕೇಸ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರ, ಇವತ್ತು ಪ್ರಾಸಿಕ್ಯೂಷನ್ ರದ್ದು ಕೋರಿ ವಿಚಾರಣೆ ನಡೆಸಿ. ಉಡಾ ಕೇಸ್ನಲ್ಲಿ ಆಗಿರೋ ಮಹತ್ವದ ಬೆಳವಣಿಗೆ, ನಾಳೆ ಸೆಷನ್ಸ್ ಕೋರ್ಟ್ ನೀಡಲಿದ್ದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಆಗಸ್ಟ್ 29ರವರೆಗೆ ಯಾವುದೇ ಆದೇಶವನ್ನ ನೀಡದಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಉಡಾ ಕೇಸ್ನಲ್ಲಿ ಒತ್ತಾಯದ ಕ್ರಮ ಬೇಡ ಅಂತ ಹೈಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಮಧ್ಯಂತರ ಆದೇಶ ಹೊರಬಿದ್ದಿದೆ. ಹೈಕೋರ್ಟಿನ ಈ ಆದೇಶದಿಂದ ನಾಳೆ ಸೆಷನ್ಸ್ ಕೋರ್ಟ್ ಅಲ್ಲಿ ಆದೇಶ ಇಲ್ಲ. ಕಾನೂನು ಹೋರಾಟದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಮುಡಾ ಕೇಸ್ನಲ್ಲಿ ಒತ್ತಾಯದ ಕ್ರಮ ಬೇಡ ಅಂತ ಹೈಕೋರ್ಟ್ ಹೇಳಿತ್ತು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಹೊರಬಿದ್ದರೂ ಮಧ್ಯಂತರ ಆದೇಶ ಇದು. ಹೈಕೋರ್ಟ್ ಆದೇಶದವರೆಗೆ ವಿಚಾರಣಾ ಕೋರ್ಟ್ ವಿಚಾರಣೆ ಆದೇಶ ಯಾವುದು ಬೇಡ ಅನ್ನೋ ತಡೆಯನ್ನ ಕೊಟ್ಟಿದೆ ಹೈಕೋರ್ಟ್. ನಾಳಿನ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೆ ಹೈಕೋರ್ಟ್ ತಡೆ ಒಡ್ಡಿದೆ. ಈಗ ದಾಖಲಾಗಿರುವಂತಹ ಮೂರು ಕೇಸ್ಗಳ ವಿಚಾರಣೆ ಕೂಡ ನಡೆಸಬಾರದು ಅನ್ನೋ ಆದೇಶ ಕೊಟ್ಟಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿರುವಂತಹ ಕೇಸ್ ಅನ್ನ ಮುಂದೂಡೋದಕ್ಕೆ ಸೂಚನೆ ಕೊಟ್ಟಿದೆ. ಕಾನೂನು ಹೋರಾಟದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ಕಿರೋ ತಾತ್ಕಾಲಿಕ ರಿಲೀಫ್ ಇದು. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ಆದೇಶ ನಾಳೆ ನಿಗದಿಯಾಗಿದೆ. ನಾಳೆ ಸೆಷನ್ಸ್ ಕೋರ್ಟ್ ನೀಡಲಿದ್ದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಹೈಕೋರ್ಟ್ ಆದೇಶದ ವರೆಗೆ ವಿಚಾರಣಾ ಕೋರ್ಟ್ ವಿಚಾರಣೆ ಆದೇಶ ಯಾವುದೂ ಕೂಡ ಇಲ್ಲ. ಆಗಸ್ಟ್ 29ರವರೆಗೆ ಸೆಷನ್ಸ್ ಕೋರ್ಟ್ನಲ್ಲಿ ಮೂರು ಕೇಸ್ಗಳ ವಿಚಾರಣೆ ಇಲ್ಲ. ಹೈಕೋರ್ಟ್ ಮಧ್ಯಂತರ ಆದೇಶದಿಂದ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಿದೆ. ಹೈಕೋರ್ಟಿನ ಆದೇಶದ ವರೆಗೆ ವಿಚಾರಣಾ ಕೋರ್ಟ್ ವಿಚಾರಣೆ ಆದೇಶ ಬೇಡ ಅನ್ನೋ ತಡೆಯನ್ನ ಒಡ್ಡಿದೆ ಹೈಕೋರ್ಟ್. ಕಾನೂನು ಹೋರಾಟದಲ್ಲಿ ಇದು ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕ ರಿಲೀಫ್ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸಿದ್ದರಾಮಯ್ಯನವರಿಗೆ ಜೊತೆಗೆ ಸರ್ಕಾರಕ್ಕೆ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಂತಹ ಪ್ರಕರಣ ಇದು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು, ಅದರ ವಿರುದ್ಧ ಇವತ್ತು ಸಿದ್ದರಾಮಯ್ಯನವರು ಅರ್ಜಿ ಹಾಕಿದ್ರು. ಏನಾಗುತ್ತೆ ಅನ್ನೋ ಕುತೂಹಲ ಇತ್ತು. ಹೈ ವೋಲ್ಟೇಜ್ ವಾದ ಈಗ ಹೊರಗೆ ಬಿದ್ದಿದೆ. ಮಧ್ಯಂತರ ಆದೇಶ ತಾತ್ಕಾಲಿಕ ರಿಲೀಫ್ ಇದೆ ಹಾಗಾದ್ರೆ. ಖಂಡಿತ ಶ್ವೇತಾ, ಅಂದ್ರೆ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ನಡೆದಂತಹ ಒಂದು ವಿಚಾರಣೆ ಏನಿದೆ, ಈ ಒಂದು ಅರ್ಜಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಏನು ಕೊಟ್ಟು ರಾಜ್ಯಪಾಲರ ಆದೇಶವನ್ನು ಮಾಡಿದ್ರು, ಆ ಆದೇಶ ಕಾನೂನು ಬದ್ಧವಾಗಿಲ್ಲ, ಕಾನೂನು ವಿರೋಧವಾಗಿರುವಂತಹ ಈ ಒಂದು ಆದೇಶವನ್ನ ರದ್ದು ಮಾಡಬೇಕು ಅನ್ನುವಂತ ಒಂದು ವಾದವನ್ನು ಮಂಡಿಸಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ದೆಹಲಿಯಿಂದ ಬಂದಂತಹ ಹಿರಿಯ ವಕೀಲರ ಮನು ಸಿಂಘ್ವಿ ಅವರು ವಾದವನ್ನು ಮಾಡಿರುವಂತಹದ್ದು. ಅದರಲ್ಲಿ ಏನಂದ್ರೆ, ಎಲ್ಲ ಒಂದು ಕಡೆ ಕ್ಯಾಬಿನೆಟ್ ನೀಡಿದಂತಹ ಸಲಹೆಗಳನ್ನ ನೆರವುಗಳನ್ನ ಇವರು ರಾಜ್ಯಪಾಲರು ಎಲ್ಲ ಒಂದು ಕಡೆ ಅದನ್ನು ಪರಿಗಣಿಸಿಲ್ಲ ಅನ್ನುವಂಥದ್ದು. ತಮಗೆ ಬೇಕಾದ ರೀತಿ ವಿವೇಚನಾ ರಹಿತವಾಗಿ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನ ಬಳಸಿದ್ವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಿವೇಚನೆಯನ್ನು ಬಳಸದೆ ಈ ರೀತಿಯಾದಂಥ ಆದೇಶವನ್ನು ಮಾಡಲಾಗಿರುವಂತಹದ್ದು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನ ಆದೇಶವನ್ನೇ ನೀಡಲಾಗಿತ್ತು. ಆ ಒಂದು 100 ಪುಟಗಳ ಆದೇಶದಲ್ಲಿ ಕೊಟ್ಟರಲ್ಲೂ ಕೂಡ ಸಾಕಷ್ಟು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳ ಆದೇಶವನ್ನು ಉಲ್ಲೇಖವನ್ನು ಮಾಡಿ ಈ ರೀತಿ ಥರ್ಡ್ ಪಾರ್ಟಿ ಕೊಟ್ಟಂತಹ ಒಂದಿಷ್ಟು ಮನವಿ ಮೇರೆಗೆ ಇದೊಂದು ಏನೋ ಆದೇಶವನ್ನು ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅದರಲ್ಲಿ ಕೂಡ ಯಾವುದೇ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ವರದಿ ಬರದೇ ಈ ರೀತಿಯಾದಂಥ ಆದೇಶ
ಮಾಡುವಂತಹದ್ದು ಸರಿಯಾದಂತಹ ಕ್ರಮ ಅಲ್ಲ ಅನ್ನುವಂಥದ್ದು. ಹಾಗಾಗಿ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ 163 ಅಡಿ ಈ ರೀತಿ ಕ್ಯಾಬಿನೆಟ್ನ ಸಲಹೆ ಸೂಚನೆಗಳನ್ನು ಪರಿಗಣಿಸಲೇಬೇಕು, ಪರಿಗಣಿಸದೆ ಮಾಡಿರುವಂತಹದ್ದೇನಿದೆ ಅದು ಕಾನೂನು ಬಾಹಿರವಾಗಿದೆ. ಹಾಗಾಗಿ ಈ ಆದೇಶಕ್ಕೆ ಯಾವುದೇ ಮನ್ನಣೆಯನ್ನು ಕೊಡಬಾರದು, ಮತ್ತೆ ಸಿಎಂ ಅವರ ವಿರುದ್ಧ ಒಂದು ಯಾವುದೇ ಕ್ರಮ ಆಗಬಾರದು ಅನ್ನುವಂಥದ್ದು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಮತ್ತೆ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಕರ್ತವ್ಯವನ್ನು ಏನೋ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅಕ್ರಮಗಳಾಗಿದೆಯಾ, ಅಕ್ರಮ ಆದೇಶಗಳನ್ನು ಮಾಡಿದಾರಾ, ಈ ವಿಚಾರದಲ್ಲಿ ಏನಾದರೂ ಕ್ರಮಗಳಾಗಿದೆಯಾ, ಇವರಿಂದ ಆಗಿದೆ. ಹಾಗಾಗಿ ಏನೂ ಆಗಿಲ್ಲ. ಆದರೆ ಇಲ್ಲ ಒಂದು ಕಡೆ ಬೇರೆ ರೀತಿ ಅವರ ಬಾಮೈದನಿಗೆ ಬಾಮೈದ ತೆಗೆದುಕೊಂಡಂಥ ಕರಿ ಅಂದರೆ ಆಸ್ತಿಗೂ, ಮತ್ತು ಅದನ್ನು ತನ್ನ ಪತ್ನಿಗೆ ಏನೋ ದಾನಪತ್ರ ಮಾಡಿರುವಂಥ ವಿಚಾರದಲ್ಲಿ ಕೂಡ ಸಿದ್ದರಾಮಯ್ಯ ಅವರ ಪಾತ್ರ ಏನಿದೆ, ಹಾಗಾಗಿ ಅವರ ಪಾತ್ರ ಏನೂ ಇಲ್ಲ. ಇದೊಂದು ದುರುದ್ದೇಶಪೂರಿತವಾದಂಥ ಆದೇಶ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆದೇಶವನ್ನು ಮಾಡಬಾರದು ಅನ್ನುವಂಥದ್ದು. ಮತ್ತು ರಾಜ್ಯಪಾಲರು ಒಂದು ಆದೇಶ ಮಾಡುವ ಸಂದರ್ಭದಲ್ಲಿ ಮಧ್ಯಪ್ರದೇಶ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ವರ್ಸಸ್ ಮಧ್ಯಪ್ರದೇಶ ಸರ್ಕಾರದ ವಿರುದ್ಧ ಅನ್ನುವಂಥ ಸೈಟೇಷನ್ ಅನ್ನು ಬಳಕೆ ಮಾಡಿಕೊಂಡು ಒಂದು ಆದೇಶವನ್ನು ಮಾಡಿದ್ದಾರೆ. ಆದರೆ ಈ ಒಂದು ಸೈಟೇಷನ್ ಬಳಕೆ ಮಾಡಿಕೊಂಡಿರುವಂಥದ್ದು ಸರಿಯಲ್ಲ. ಯಾಕೆಂದರೆ ಈ ಒಂದು 17A ಪಿಸಿಆಕ್ಟ್ 17A ಇತ್ತೀಚೆಗಷ್ಟೇ ಅದರ ಒಂದು ತಿದ್ದುಪಡಿ ಆಗಿರುವಂಥದ್ದು. ಅದಕ್ಕಿಂತ ಮೊದಲು ಬಂದಂಥ ಏನೋ ಒಂದು ಸೈಟೇಷನ್ ಇಟ್ಟುಕೊಂಡು ತೀರ್ಪನ್ನು ಇಟ್ಟುಕೊಂಡು ಈ ರೀತಿ ಆದೇಶ ಮಾಡಿರುವಂಥದ್ದು ಸರಿಯಲ್ಲ. ಮತ್ತು ಕ್ಯಾಬಿನೆಟ್ ಕೊಟ್ಟಂತಹ ಒಂದಷ್ಟು ಉತ್ತರದಲ್ಲಿ ಬೇರೆ ಬೇರೆ ಪ್ರಕರಣಗಳ ಸೈಟೇಷನ್ಗಳಿದ್ರು ಕೂಡ ಅಂದ್ರೆ ತೀರ್ಪುಗಳಿದ್ರು ಕೂಡ ಅದನ್ನ ಪರಿಗಣಿಸದೆ ತಮಗೆ ಬೇಕಾದಂತಹ ಒಂದು ತೀರ್ಪನ್ನು ಪರಿಗಣಿಸಿ ಆದೇಶ ಮಾಡಿರುವಂತದ್ದು ಸರಿಯಾದಂತಹ ಕ್ರಮ ಅಲ್ಲ. ಹಾಗಾಗಿ ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಇರುವಂತಹ ವಿಚಾರಣೆ ಇದೆ. ಅಲ್ಲಿ ಆದೇಶಕ್ಕೆ ಕಾಯ್ದಿರಿಸಲಾಗಿದೆ. ಹಾಗಾಗಿ ನಾಳೆ ಯಾವ ರೀತಿ ಅಂತ ಆದೇಶ ಬರಬಾರದು. ಒಂದು ವೇಳೆ ಏನಾದರೂ ಅಲ್ಲಿ ನಾಳೆ ಆದೇಶ ಬಂದಿದ್ದೇ ಆದಲ್ಲಿ ಇಲ್ಲಿನ ಇವತ್ತಿನ ಅರ್ಜಿಯ ವಿಚಾರಣೆಗೆ ಆಗಲಿ, ಮತ್ತೆ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ಗೆ ಇಲ್ಲ ಒಂದು ಕಡೆ ಮನ್ನಣೆ ಸಿಗದಂತೆ ಕಾಣ್ತದೆ. ಹಾಗಾಗಿ ನಾಳೆ ಯಾವುದು ಆದೇಶ ಮಾಡದಂತೆ ಒಂದು ತಡೆಯಾಜ್ಞೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಅಭಿಷೇಕ್ ಮನು ಸಿಂಗ್ ಅವರು ಮಾಡ್ತಾರೆ. ಈ ಸಂಬಂಧಪಟ್ಟಂತೆ ರಾಜ್ಯಪಾಲರ ಪರವಾಗಿ ಅಂದರೆ ಅಪಿಯರ್ ಆಗಿದ್ದಂತಹ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ಸಾಲಿಸಿಟರಿ ಜನರಲ್ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಮಾಡ್ತಾ ಹೋಗ್ತಾರೆ. ಎಲ್ಲ ಒಂದು ಕಡೆ ಏನು ರಾಜ್ಯಪಾಲರು ತೆಗೆದುಕೊಂಡಂತಹ ತೀರ್ಮಾನ ಏನಿದೆ ಅದು ಸರಿಯಾದಂಥ ಕ್ರಮ ಆಗಿದೆ. ಅವರ ಅಪ್ಲಿಕೇಶನ್ ಆಫ್ ಮೈಂಡನ್ನು ಬಳಕೆ ಮಾಡಿಕೊಂಡೇ ಮಾಡಿದ್ದಾರೆ. ಮತ್ತು ಮಧ್ಯಪ್ರದೇಶ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ವರ್ಸಸ್ ಮಧ್ಯಪ್ರದೇಶ ಪ್ರಕರಣವನ್ನು ಉಲ್ಲೇಖ ಮಾಡಿದರೆ ಅದು ಸರಿಯಾದಂಥ ಕ್ರಮ ಆಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಆದೇಶ ವಿರುದ್ಧವಾದಂಥ ಆದೇಶ ಪ್ರಾಸಿಕ್ಯೂಷನ್ ಆದೇಶಕ್ಕೆ ವಿರುದ್ಧವಾದಂಥ ಆದೇಶವನ್ನು ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಏನೋ ಆದೇಶವನ್ನು ಮಾಡಿರುವಂಥದ್ದು. ಅದರಲ್ಲಿ ಕ್ಯಾಬಿನೆಟ್ ಏನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಆ ಒಂದು ಆದೇಶದ ಬಗ್ಗೆಯೂ ಕೂಡ ಒಂದಿಷ್ಟು ವ್ಯಂಗ್ಯವಾಡುವಂತಹದ್ದು, ಅದು ಸರಿ ಇಲ್ಲ ಅನ್ನುವಂಥದ್ದು, ಎಲ್ಲರೂ ಕೂಡ ಕಾನೂನು ಪಂಡಿತರೇ ಸೇರಿಕೊಂಡು ಈ ರೀತಿಯಾದ ಆದೇಶವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ವ್ಯಂಗ್ಯದ ರೀತಿ ವಾದ ಮಾಡುವ ಮೂಲಕ ಕ್ಯಾಬಿನೆಟ್ ಮಾಡಿದಂಥ ಒಂದು ನಿರ್ಧಾರ ಕ್ಯಾಬಿನೆಟ್ ನಡೆಸಿದ್ದೇ ಸರಿಯಲ್ಲ ಅನ್ನುವಂಥದ್ದು. ಮತ್ತು ಅಂತಹ ಒಂದು ಕ್ಯಾಬಿನೆಟ್ನ ಆದೇಶವನ್ನು ತೀರ್ಮಾನವನ್ನು ಅಥವಾ ಸಲಹೆಯನ್ನು ರಾಜ್ಯಪಾಲರು ತೆಗೆದುಕೊಳ್ಳುವಂಥ ಅಗತ್ಯತೆ ಇಲ್ಲ. ಹಾಗಾಗಿ ರಾಜ್ಯಪಾಲರು ಮಾಡಿರುವಂಥ ಆದೇಶ ಸರಿಯಾಗಿದೆ ಅನ್ನುವಂಥದ್ದನ್ನು ತುಷಾರ್ ಮೆಹ್ತಾ ಅವರು ವಾದವನ್ನು ಮಾಡ್ತಾ ಹೋಗ್ತಾರೆ. ಈ ಮಧ್ಯೆ ಅರ್ಜಿದಾರರ ಪರ ವಕೀಲರುಗಳು ಕೂಡ ಒಂದಷ್ಟು ಜನ ಇದ್ರು. ಸ್ನೇಹಮಯ ಕೃಷ್ಣ ಪರವಾಗಿ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ ಜೊತೆಗೆ ತೇಜ ಅಬ್ರಾಹ್ಮ್ ಪರವಾಗಿ ರಂಗನಾಥ್ ರೆಡ್ಡಿ ಅವರು, ಮತ್ತೆ ಪ್ರದೀಪ್ ಪರವಾಗಿ ಮಾಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವಡಿಗೆ ಅವರು ಕೂಡ ವಾದವನ್ನು ಮಂಡಿಸುವ ಮೂಲಕ ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನು ಆದೇಶವನ್ನು ಮಾಡುತ್ತೆ ಅದರ ಮೇಲೆ ಎಫೆಕ್ಟ್ ಆಗುವಂತಹ ರೀತಿ ಯಾವುದೇ ಆದೇಶವನ್ನು ಮಾಡಬಾರದು, ಯಾವುದೇ ಮಧ್ಯಂತರ ತಡೆಯನ್ನು ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಾರೆ. ಈ ಎಲ್ಲ ವಾದವನ್ನು ಆಲಿಸಿದಂತಹ ನ್ಯಾಯಪೀಠ ಒಂದು ಬ್ಯಾಲೆನ್ಸ್ಡ್ ಆರ್ಡರ್ನ ಕೊಡ್ತೇನೆ ಅಂತ ಹೇಳುವ ಮೂಲಕ ಒಂದು ಆದೇಶವನ್ನು ಬರೆಸಿದರೆ ಆ ಆದೇಶದಲ್ಲಿ ಆಗಸ್ಟ್ 29 ಅಂದರೆ ಈ ಏನು ಹೈಕೋರ್ಟ್ನಲ್ಲಿರುವಂಥ ಪಿಟಿಷನ್ ಇವತ್ತು ನಡೆದಂಥ ವಿಚಾರಣೆಯ ಅರ್ಜಿಯ ವಿಚಾರಣೆಯನ್ನು 29 ಮುಂದೂಡಲಾಗಿರುವಂಥದ್ದು. ಮತ್ತು ಅಲ್ಲಿಯವರೆಗೂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಯಾವುದೇ ರೀತಿಯಾದಂಥ ವಿಚಾರಣೆಯನ್ನು ನಡೆಸಬಾರದು, ಅಲ್ಲಿಯವರೆಗೂ ವಿಚಾರಣೆಯನ್ನು ಕಾಯ್ದಿರಿಸಬೇಕು ಅಥವಾ ಅದನ್ನು ಮಾಡಬಾರದು, ಅಲ್ಲಿ ಮುಂದೂಡಬೇಕು ಆಗಸ್ಟ್ 29 ಅನ್ನುವಂಥ ಹೇಳುವ ಮೂಲಕ ಒಂದು ರೀತಿ ಸಿಎಂ ಸಿದ್ದರಾಮಯ್ಯವರಿಗೆ ಒಂದು ರಿಲೀಫ್ ಅನ್ನು ಕೊಟ್ಟಂತೆ ಕಾಣ್ತಾ ಇರುವಂಥದ್ದು. ಹಾಗಾಗಿ ಆಗಸ್ಟ್ 29 ಸಿಎಂ ಸಿದ್ದರಾಮಯ್ಯ ಅವರು ಒಂದು ಮಟ್ಟಕ್ಕೆ ಸೇಫ್ ಆಗಿದ್ದಾರೆ. ಅಲ್ಲಿಯವರೆಗೆ ಕೆಳ ನ್ಯಾಯಾಲಯ ವಿಚಾರಣಾ ನ್ಯಾಯಾಲಯ ಏನಿದೆ ಸೆಷನ್ ಕೋರ್ಟ್ ಯಾವುದೇ ಆದೇಶವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಮೂಡ ಹಗರಣದ ಸುಳಿಯಲ್ಲಿ ಸಿಗಾಕೊಂಡಿದ್ದಾರೆ. ನಾಳೆನೆ ಆದೇಶ ಆಗ್ಬೋದು, ಆದೇಶದ ಮೇಲೆ FIR ಆಗ್ಬೋದು, ತನಿಖೆ ಆಗ್ಬೋದು ಅನ್ನುವಂಥ ಒಂದು ಆತಂಕದಲ್ಲಿ ಸಿದ್ದರಾಮಯ್ಯ ಅವರಿದ್ರು. ಆತಂಕಕ್ಕೆ ಒಂದು ದೊಡ್ಡ ರಿಲೀಫ್ ಸಿಕ್ಕಂತೆ ಕಾಣ್ತಾ ಇದೆ. ಮುಂದಿನ ಆಗಸ್ಟ್ 29 ಅಂದ್ರೆ ಇವತ್ತು 19 ನೆಕ್ಸ್ಟ್ 10 ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈಗ ಆ 29 ನಂತರ ಏನು ಯಾವ ರೀತಿ ಪ್ರಕ್ರಿಯೆಗಳು ನಡೆಯುತ್ತೆ? 10 ರಿಲೀಫ್ ಹೌದು, ಬಟ್ ಅದಾದ ನಂತರದ ಪ್ರಕ್ರಿಯೆಗಳೇನಿರುತ್ತೆ ಶ್ವೇತಾ? ಅಂದರೆ 29 ಹೈಕೋರ್ಟ್ನಲ್ಲಿ ಮತ್ತೆ ಇದೇ ಅರ್ಜಿಯ ಸಂಪೂರ್ಣವಾದಂಥ ವಾದವನ್ನು ಆಲಿಸಲಾಗುತ್ತೆ. ಅದರಲ್ಲಿ ಕೂಡ
ಪ್ರತಿವಾದಿಗಳು ಅಂತ ಇರುವಂತಹ ರಾಜ್ಯಪಾಲರು ಜೊತೆಗೆ ದೂರುದಾರರು ಮತ್ತೆ ಏನು ರಾಜ್ಯ ಸರ್ಕಾರ ಈ ಎಲ್ಲರೂ ಕೂಡ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು, ಅದಕ್ಕೆ ಸಂಬಂಧ ಅದರ ಮೇಲೆ ಆರ್ಗ್ಯುಮೆಂಟ್ ನಡೀಬೇಕು. ಅಲ್ಲಿ ಏನು ಆದೇಶವನ್ನು ಬರುತ್ತೆ 29ನೇ ತಾರೀಕು ಹೈಕೋರ್ಟ್ ಏನು ಆದೇಶ ಮಾಡುತ್ತೆ ಆದೇಶದ ಮೇಲೆ ಆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇರುವಂತಹ ಅರ್ಜಿಗಳ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಸೊ ಅವತ್ತೇನಾದರೂ ರಾಜ್ಯಪಾಲರು ಕೊಟ್ಟಂತ ಪ್ರಾಸಿಕ್ಯೂಷನ್ ಅನುಮತಿ ಸರಿಯಾಗಿದೆ ಅನ್ನುವಂಥದ್ದನ್ನ ಹೈಕೋರ್ಟ್ ಎತ್ತಿ ಹಿಡಿದಿದ್ದೆ. ಅದರಲ್ಲಿ ಅದಾದ ನಂತರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ ಅಂದ್ರೆ ಸೆಷನ್ಸ್ ಕೋರ್ಟ್ ಇದೆ, ಆ ಒಂದು ಕೋರ್ಟ್ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪರಿಗಣಿಸಿ ಆ ಮೂಲಕ ತನಿಖೆಗೆ ಆದೇಶವನ್ನ ಮಾಡಬಹುದು. ಅಥವಾ ಏನೇ ಆದರೂ ಕೂಡ 29ನೇ ತಾರೀಕು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಏನು ಆದೇಶ ಬರುತ್ತೆ ಅದರಲ್ಲಿ ವಿಶೇಷವಾಗಿ ರಾಜ್ಯಪಾಲರು ಕೊಟ್ಟಂತ ಪ್ರಾಸಿಕ್ಯೂಷನ್ ಅನುಮತಿ ಕಾನೂನು ಬದ್ಧವೇ ಅಲ್ಲವೇ ಅನ್ನುವಂಥದ್ದು, ಆ ಆದೇಶದ ಮೇಲೆ ಮುಂದಿನ ಏನೋ ನಿರ್ಧಾರಗಳು ಕೆಳ ನ್ಯಾಯಾಲಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ಅವತ್ತು ಕೂಡ ಏನೋ ಅಭಿಷೇಕ್ ಮನು ಸಿಂಘ್ವಿ ಅವರು CM ಪರವಾದ ಮಾಡ್ಬೋದು ಅಥವಾ ರಾಜ್ಯಪಾಲರ ಪರವಾಗಿ ಸುಪ್ರೀಂ ಕೋರ್ಟ್ನ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಕೂಡ ಹಾಜರಾಗ್ತಾರೆ. ಅದರ ಜೊತೆಗೆ ಇನ್ನೂ ಹಿರಿಯ ವಕೀಲರುಗಳು ಅಂದರೆ ದೂರದಾರ ಪರವಾಗಿ ಹಾಜರಾಗಿ ಒಂದಷ್ಟು ಮತ್ತೊಂದು ದೊಡ್ಡ ಮಟ್ಟದ ಒಂದು ಹೈ ವೋಲ್ಟೇಜ್ ವಾದ ಪ್ರತಿವಾದಗಳು 29ನೇ ತಾರೀಕು ನಡೆಯುತ್ತೆ. ಆ ಒಂದು ವಾದ ಪ್ರತಿವಾದ ನಂತರ ಹೈಕೋರ್ಟ್ ಅಂತಿಮವಾಗಿ ಏನು ಆದೇಶವನ್ನು ಮಾಡುತ್ತೆ, ಯಾಕೆಂದರೆ ನ್ಯಾಯಪೀಠ ಹೇಳಿರುವಂಥದ್ದು 29ಕ್ಕೆ ಇದರ ಬಗ್ಗೆ ವಾದವನ್ನು ಆಲಿಸಿ ಅವತ್ತೇ ಅಂತಿಮ ತೀರ್ಮಾನವನ್ನು ಕೊಡಲಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಅವತ್ತಿನ ಆದೇಶ ಮುಂದಿನ ವಿಚಾರಣಾ ನ್ಯಾಯಾಲಯದಲ್ಲಿರುವಂಥ ಅರ್ಜಿಗಳು ಮತ್ತು CM ಅವರ ಈ ಒಂದು ಪ್ರಕರಣದಲ್ಲಿ ಅವರಿಗೆ ಮುಳುವಾಗುತ್ತಾ ಅಥವಾ ಇದರಲ್ಲಿ ಅವರ ವಿರುದ್ಧ FIR ಆಗುತ್ತಾ ತನಿಖೆ ಆಗುತ್ತಾ, ಸೊ ಇದೆಲ್ಲವೂ ಡಿಸೈಡ್ ಆಗುವಂಥದ್ದು 29ನೇ ತಾರೀಕು ಹೈಕೋರ್ಟ್ ಕೊಡುವಂಥ ಆದೇಶ ತೀರ್ಪಿನ ಮೇಲೆ ನಿಂತಿದೆ. ಶ್ವೇತಾ, ಓಕೆ ರಮೇಶ್, 2010ರ BS ಯಡಿಯೂರಪ್ಪ ಅವರ ಪ್ರಕರಣ ಏನಾಯಿತು, ಡಿನೋಟಿಫೈ ಪ್ರಕರಣ, ಅದರಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡ್ತಾರೆ, ಅದಾದ ನಂತರ ಹೈಕೋರ್ಟ್ ಅದನ್ನು ರದ್ದುಪಡಿಸುತ್ತೆ. ಆ ಪ್ರಕರಣ ಮತ್ತು ಈ ಪ್ರಕರಣ ಎರಡೂ ಕಂಪೇರ್ ಮಾಡಿ ನೋಡಿದ್ರೆ ಬಹುತೇಕ ಒಂದೇ ಥರ ಇದೆ, ಪ್ರಕರಣಗಳು ಬೇರೆ ಇರ್ಬೋದು, ಆದರೆ ಕಾನೂನಿನ ಪ್ರಕಾರ ಆದಂತಹ ಬೆಳವಣಿಗೆ ಏನನ್ಸುತ್ತೆ? ಖಂಡಿತ ಶ್ವೇತಾ, ಅಂದರೆ ಸಾಮಾನ್ಯವಾಗಿ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯ ಅವರ ವಿರುದ್ಧ ಖಾಸಗಿ ದೂರುಗಳು ಸೆಷನ್ ನ್ಯಾಯಾಲಯದ ಮುಂದೆ ದಾಖಲಾದ ತಕ್ಷಣಕ್ಕೆ ಇದೊಂದು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಇದೇ ರೀತಿ BS ಯಡಿಯೂರಪ್ಪ ಅವರ ವಿರುದ್ಧವೂ ಕೂಡ 2010ರಲ್ಲಿ ಒಂದು ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆಯೂ ಪೂರ್ವ ಅನುಮತಿಯನ್ನು ಪಡೆದುಕೊಂಡು ಅದನ್ನು ಏನೋ ಸಿರಾಜಿನ್ ಪಾಷಾ ಮತ್ತು ಬಾಲರಾಜ್ ಅನ್ನುವಂಥವರು ಒಂದು ಖಾಸಗಿ ದೂರನ್ನು ಹಾಕ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಅರೆಸ್ಟ್ ಆಗ್ತಾರೆ. ಸೊ ಅದೇ ರೀತಿಯಾದಂಥ ಸಿಮಿಲರ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ಗಳು ಕೂಡ ಇಲ್ಲಿ ಇದ್ದರೂ ಕೂಡ ಅದರಲ್ಲಿಯೂ PC Act ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 17A ಏನಿದೆ ಅದರ ಒಂದಷ್ಟು ಏನೋ ಒಂದು ತಿದ್ದುಪಡಿಗಳಾಗಿರುವಂಥ 2017ರಲ್ಲಿ ಕೇಂದ್ರ ಸರ್ಕಾರ ಒಂದಷ್ಟು ತಿದ್ದುಪಡಿ ಮಾಡುವ ಮೂಲಕ ಪ್ರಾಸಿಕ್ಯೂಷನನ್ನು ಯಾವಾಗ ತೆಗೆದುಕೊಳ್ಬೇಕು, ಯಾರು ತೆಗೆದುಕೊಳ್ಳಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಾನೂನಿನ ಮಾರ್ಪಾಡುಗಳ ತಿದ್ದುಪಡಿಗಳನ್ನು ಮಾಡಿರುವಂಥದ್ದು. ಹಾಗಾಗಿ ಅವತ್ತಿನ ಸಿಚುವೇಷನ್ಗೂ ಇವತ್ತಿನ ಸಿಚುವೇಷನ್ಗೂ ಒಂದಷ್ಟು ಕಾನೂನಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಬದಲಾವಣೆಗಳಾಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಅಂದರೆ ಯಾವುದೇ ಒಬ್ಬ ದೂರುದಾರ, ಖಾಸಗಿ ದೂರುದಾರ ಕೋರ್ಟ್ಗೆ ಹೋಗ್ತಾನೆ ಅಥವಾ PCR ಆಗ್ತಾರೆ ಅಂತಂದರೆ ಅಲ್ಲಿಗೆ ಹೋಗಿ ಆದೇಶ ಪಡ್ಕೊಳ್ಳೋಕ್ಕಿಂತ ಮೊದಲು ಕಾಂಪಿಟೆಂಟ್ ಅಥಾರಿಟಿಯಿಂದ, ಅಂದರೆ ಒಬ್ಬ MLA ಆಗಿದ್ದರೆ ಸ್ಪೀಕರಿಂದ, ಅಥವಾ ಒಬ್ಬ ಸಚಿವ ಆಗಿದ್ದರೆ ರಾಜ್ಯಪಾಲರಿಂದ, CM ಆಗಿದ್ದರೆ ರಾಜ್ಯಪಾಲರಿಂದ, ಹೀಗೆ ಒಂದು ಕಾಂಪಿಟೆಂಟ್ ಅಥಾರಿಟಿ ಅಂತ ಸಕ್ಷಮ ಪ್ರಾಧಿಕಾರ ಇದೆ, ಅಲ್ಲಿಂದ ಅಂದರೆ ಪೂರ್ವಾನುಮತಿಯನ್ನು ತೆಗೆದುಕೊಂಡು ಬರಬೇಕು, ಅನುಮತಿಯನ್ನು ಪಡ್ಕೊಳ್ಳಬೇಕು. ಅದಾದ ನಂತರವಷ್ಟೇ ನ್ಯಾಯಾಲಯಗಳು PCR ಕನ್ಸಿಡರ್ ಮಾಡಿ ತನಿಖೆಗೆ ಆದೇಶ ಮಾಡುವಂಥದ್ದಾಗಲಿ ಅಥವಾ ಕಾಗ್ನಿಜೆನ್ಸ್ ತೆಗೆದುಕೊಂಡು ಅವ್ರ ವಿರುದ್ಧ ಟ್ರಯಲನ್ನು ಆರಂಭಿಸಬೇಕು ಅನ್ನುವಂಥ ಒಂದು ಸ್ಪಷ್ಟವಾದಂಥ ಉಲ್ಲೇಖಗಳಿರುವಂಥದ್ದು. ಹಾಗಾಗಿ ಈ ದೂರದಾರರೇನು ಸ್ನೇಹಮಯಿ ಕೃಷ್ಣ ಆಗಲಿ ಅಥವಾ TJ ಅಬ್ರಾಹಂ ಆಗಲಿ ಅಥವಾ ಪ್ರದೀಪ್ ಕುಮಾರ್ ಆಗಲಿ, ಈಗಿನ ಪ್ರಸ್ತುತ ಕಾನೂನಿನಲ್ಲಿ ಏನೆಲ್ಲ ಪ್ರಕ್ರಿಯೆಗಳನ್ನು ಅನುಸರಿಸಬೇಕು ಅದನ್ನು ಸ್ಪಷ್ಟವಾಗಿ ಅನುಸರಿಸ್ತಾ ಹೋಗಿದ್ದಾರೆ. ಅವರು ದೂರದಾರರು ಅನುಸರಿಸುವಂತಹ ಒಂದು ಪ್ರಕ್ರಿಯೆಗಳಲ್ಲಿ ಅಥವಾ ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ನಲ್ಲಿ ಒಂದಷ್ಟು ಪ್ರಶ್ನೆಗಳಿಗಿಂತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಅಪ್ಲಿಕೇಶನ್ ಮೈಂಡನ್ನು ಬಳಸಿದ್ದಾರೆ ಮತ್ತು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಗಳನ್ನು ಕೊಟ್ಟಿಲ್ಲ, ಕೇವಲ ಏನೋ 100 ಪುಟಗಳ ಕ್ಯಾಬಿನೆಟ್ ಸಲಹೆಯ ಒಂದು ಪ್ರತಿಯನ್ನು ಕಳಿಸಿದರೂ ಕೂಡ ಕೇವಲ 2 ಪುಟಗಳಲ್ಲಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಸೊ ಹಾಗಾಗಿ ರಾಜ್ಯಪಾಲರು ಎಲ್ಲ ಒಂದು ಕಡೆ ಅಪ್ಲಿಕೇಶನ್ ಆಫ್ ಮೈಂಡ್ ಆಗಲಿ ಅಥವಾ ಕಾನೂನನ್ನು ಪರಿಗಣನೆ ತೆಗೆದುಕೊಳ್ಳದೆ ಪ್ರಕ್ರಿಯೆಗಳನ್ನು ಪಾಲನೆ ಮಾಡದೆ ನೀಡಿರುವಂಥ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ ಇದು ಕಾನೂನುಬದ್ಧವಾಗಿಲ್ಲ, ಇದನ್ನು ರದ್ದು ಮಾಡಬೇಕು ಅನ್ನುವಂಥದ್ದು ಪ್ರಮುಖವಾದಂಥ ವಾದ CM ಸಿದ್ದರಾಮಯ್ಯ ಅವರ ಪರ ವಕೀಲರ ವಾದ ಆಗಿತ್ತು. ಹಾಗಾಗಿ ಈಗಿರುವಂಥ ಪ್ರಶ್ನೆ ಏನಂತಂದರೆ ಈ ಪ್ರಾಸಿಕ್ಯೂಷನ್ನು
ನಿಲ್ಲುತ್ತಾ ಅಂದ್ರೆ ಲೀಗಲಿ ಸ್ಟ್ಯಾಂಡ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 29ರ ಅಂದು ಅವತ್ತು ಮತ್ತೆ ಹೈಕೋರ್ಟ್ ನಲ್ಲಿ ಒಂದು ದೊಡ್ಡ ಮಟ್ಟದ ವಾದ ಪ್ರತಿವಾದ ನಡೆಯುತ್ತೆ. ಆ ಒಂದು ವಾದ ಪ್ರತಿವಾದದಲ್ಲಿ ಯಾರ್ಯಾರು ಯಾವ್ಯಾವ ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ, ಹೈಕೋರ್ಟ್ ಈ ಪ್ರಾಸಿಕ್ಯೂಷನ್ ಆರ್ಡರ್ ಇಸ್ ಲೀಗಲ್ ಆರ್ ಇಲ್ಲೀಗಲ್ ಅನ್ನುವಂಥದ್ದನ್ನ ನಿರ್ಧಾರ ಮಾಡಿದ್ರೆ ಅದಾದ ನಂತರದ ಪ್ರಕ್ರಿಯೆಗಳು ಸಿಎಂ ಅವರು ಸೇಫಾ, ಅವ್ರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ ಅಥವಾ ಇನ್ನೇನು ಕಾಗ್ನಿಸೆನ್ಸ್ ತೆಗೆದುಕೊಳ್ಳಾಗುತ್ತಾ, ಇದೆಲ್ಲದಕ್ಕೂ ಉತ್ತರ ಸಿಗುವಂತಹ ಸಾಧ್ಯತೆಗಳಿದೆ. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.